ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಕರ್ನಾಟಕ ವಿಧಾನಸಭೆ ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ನಿಮಗೆ ವಿವಿಧ ಹುದ್ದೆಗಳನ್ನು ಕರೆದಿದ್ದಾರಪ್ಪ. ಏನಂದರೆ ನೋಡ್ರಿ, ಕರ್ನಾಟಕ ಅಸೆಂಬ್ಲಿಯಲ್ಲೇ ನಿಮಗೆ ಅಂದರೆ ವಿಧಾನಸಭೆಯಲ್ಲೇ ವಿವಿಧ ಹುದ್ದೆಗಳಿವೆ, ಏನೇನಿದೆ ಅಂತ ನೋಡೋಣ. ಸೊ ನೋಡ್ರಿ, ವಿಷಯ ಏನು ಹೇಳ್ತಾರಪ್ಪ ಅಂದರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಮಾತೃವೃಂದದಲ್ಲಿ ವಿವಿಧ ವೃಂದಗಳ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಬಗ್ಗೆ. ಅಂದರೆ ಏನಾಗಿದೆ ಅಂದರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಇದೆಯಲ್ಲ, ಅಲ್ಲೇನಿರುವಂಥ ಮಾತೃವೃಂದಗಳಲ್ಲಿ ವಿವಿಧ ಹುದ್ದೆಗಳಿವೆ, ಅದನ್ನೇನು ಮಾಡ್ತಾರಪ್ಪ ಅಂದರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋ ಬಗ್ಗೆ ಹೇಳಿದ್ದಾರೆ. ಸೊ ಹುದ್ದೆಗಳು ಯಾವ್ಯಾವಿದಾವೆ ಅಂತ ನೋಡ್ರಿ. ಫಸ್ಟ್ ಬಂದುಬಿಟ್ಟು ವರದಿಗಾರರು. ಇಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಕನ್ನಡ ವರದಿಗಾರರಿಗೆ 2 ಹುದ್ದೆಗಳಿವೆ. ಅದೇ ಥರನಾಗಿ ಇವರಿಗೆ ವೇತನ ಶ್ರೇಣಿ ಏನಿರುತ್ತಪ್ಪ ಅಂದರೆ 37,900 ರೂಪಾಯಿಂದ 70,850 ರೂಪಾಯಿ ಇರುತ್ತೆ. ಅದೇ ಥರ ನೆಕ್ಸ್ಟ್ ಹುದ್ದೆ ನೋಡ್ರಿ, ಕಂಪ್ಯೂಟರ್ ಆಪ್ರೇಟರ್. ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 4. ಇವರಿಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ. ಇಲ್ಲಿರುವ ಹುದ್ದೆಗಳು ಎಷ್ಟಂದರೆ 4 ಹುದ್ದೆಗಳು. ಅದೇ ಥರನಾಗಿ 3ನೇ ಹುದ್ದೆಗಳು ಯಾವುದಪ್ಪ ಅಂದರೆ ಕಿರಿಯ ಸಹಾಯಕರು. ಇಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 10 ಹುದ್ದೆಗಳಿವೆ. ಸೊ ಇಲ್ಲಿ ವೇತನ ಶ್ರೇಣಿ ಏನಿರುತ್ತೆ ಅಂದರೆ 21,400 ರೂಪಾಯಿಂದ 42,000 ರೂಪಾಯಿವರೆಗೂ ಇರುತ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹುದ್ದೆ ಯಾವುದಪ್ಪ ಅಂದರೆ ಬೆರಳಚ್ಚುಗಾರರು. ಇಲ್ಲಿ ಒಂದೇ ಹುದ್ದೆ ಇದೆ. ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 21,400 ರೂಪಾಯಿಂದ 42,000 ರೂಪಾಯಿ ಕೊಡ್ತಾರೆ. ಅದೇ ಥರನೇ ನೆಕ್ಸ್ಟ್ ಹುದ್ದೆ ಯಾವುದಂದರೆ ದಲಾಯತ್. ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 26 ಹುದ್ದೆಗಳಿವೆ. ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ 17,000 ರೂಪಾಯಿಂದ 28,950 ರೂಪಾಯಿ ಕೊಡ್ತಾರೆ. ಸೊ ರಿಸರ್ವೇಷನ್ ಇದೆ, ಯಾರಿಗೆಲ್ಲ ರಿಸರ್ವೇಷನ್ ಬೇಕಲ್ಲ, ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ PDF ಲಿಂಕ್ ಹಾಕಿರ್ತೀವಿ, ಅಲ್ಲಿ ನೀವು ರಿಸರ್ವೇಷನ್ನ ನೋಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ 27/5/2022, ಅಂದರೆ ಮೇ 27ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಯಾವುದಪ್ಪ ಅಂದರೆ ಇದು ಆನ್ಲೈನ್ ಅಲ್ಲ, ಆಫ್ಲೈನ್ ಅರ್ಜಿ ಆಗಿರುತ್ತೆ. ಯಾವುದ್ರ ಮೂಲಕ ನೀವು ವಿಳಾಸ ಅಂದರೆ ಯಾವ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ 5074. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು, 5600001. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದ 2003 ನಿಯಮಗಳಿಗೆ ಅನುಸಾರ ಮೇಲ್ಕಂಡ ಹುದ್ದೆಗಳ ಭರ್ತಿಗಾಗಿ ಅರ್ಹತೆ ಉಳ್ಳ ಅಭ್ಯರ್ಥಿಗಳು ಅರ್ಜಿ ನಮೂನೆ 1 ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು ವಿಧಾನಸಭೆಯ ಸಚಿವಾಲಯಕ್ಕೆ ನಿಗದಿಪಡಿಸಿರುವ ದಿನಾಂಕದೊಳಗೆ ಸಲ್ಲಿಸಬೇಕು. ಸೊ ನೋಡ್ರಿ, ಅರ್ಜಿ ನಮೂನೆ ಎಲ್ಲಿ ಸಿಗುತ್ತೆ ಅಂದರೆ ಸರ್ಕಾರಿ ಮುದ್ರಣಾಲಯದಲ್ಲಿ ಸಿಗ್ತದೆ. ಸೊ ಇದಕ್ಕೆ ನಿಮಗೆ ಅರ್ಜಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಸರ್ಕಾರಿ ಮುದ್ರಣಾಲಯದಲ್ಲಿ ಸಿಗ್ತದೆ. ಮತ್ತು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಕೂಡ ನೀವೇನಂದರೆ ಇದನ್ನು ಪಡಿಬೋದು, ಯಾವುದು ಅರ್ಜಿ ಫಾರ್ಮೆಟನ್ನು. ಅದೇ ಥರನಾಗಿ ವಿದ್ಯಾರ್ಹತೆ ನೋಡ್ರಿ, ಕನ್ನಡ ವರದಿಗಾರರಿಗೆ ಏನಿದೆ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿರಬೇಕು. ಸೊ ಜಸ್ಟ್ ನೀವು ಗ್ರ್ಯಾಜುಯೇಟ್ ಆಗಿದರೆ ಸಾಕಾಗುತ್ತೆ, ಪದವೀಧರ ಆಗಿದರೆ ಸಾಕು. ಜೊತೆಗೆ ಕನ್ನಡ ವರದಿಗಾರರಿಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವ ಪ್ರವೀಣ ದರ್ಜೆಯ ಕನ್ನಡ ಶೀಘ್ರಲಿಪಿ ಹಾಗೂ ಪ್ರೌಢ ದರ್ಜೆಯ ಕನ್ನಡ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಹಿಂದಿ ಪ್ರವೀಣ ದರ್ಜೆ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾದವರಿಗೆ ಆದ್ಯತೆ ನೀಡಲಾಗುವುದು. ಸೊ ಕನ್ನಡ ವರದಿದಾರಿಗೆ ಏನಪ್ಪ ಅಂದರೆ ನೀವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವಂಥ ಪ್ರವೀಣ ದರ್ಜೆ ಕನ್ನಡ ಶೀಘ್ರಲಿಪಿ ಮತ್ತು ಪ್ರೌಢ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆನ ಉತ್ತೀರ್ಣರಾಗಿರಬೇಕು. ಜೊತೆಗೆ ಏನಂದರೆ ಯಾರು ಹಿಂದಿ ಶೀಘ್ರಲಿಪಿ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದರೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಯಾರು ಹಿಂದಿ ಪ್ರವೀಣ ದರ್ಜೆ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾಗಿರ್ತಲ್ಲ ಅವ್ರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಲಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ಆಪರೇಟರ್ಗೆ ಏನಿದೆ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತರಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ ಬ್ಯಾಚುಲರ್ಸ್ ಪದವಿಯನ್ನು ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಹೊಂದಿರಬೇಕು. ಸೊ ಇಲ್ಲೇನಂದರೆ ನೀವು ಪದವಿ ಯಾವುದ್ರಲ್ಲಿ ಮಾಡಿರಬೇಕಂದ್ರೆ ಒಂದು BCL ಮಾಡಿರಬೇಕು ಅಥವಾ BSc ಮಾಡಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರಬೇಕು ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿರಬೇಕು. ನೆಕ್ಸ್ಟ್ ನೋಡ್ರಿ, ಕಿರಿಯ ಸಹಾಯಕರಿಗೆ ಏನಿದೆ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಹಾಗೂ ಗಣಕಯಂತ್ರದ ಸಾಮಾನ್ಯ ಜ್ಞಾನ ಹೊಂದಿರಬೇಕು. ಸೊ ನೀವು ಜಸ್ಟ್ ಪದವೀಧರಾದರೆ ಸಾಕು, ಯಾವುದೇ ಪದವಿ ಇದ್ದರೂ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ, ಗಣಕಯಂತ್ರದ ಸಾಮಾನ್ಯ ಜ್ಞಾನ ನಿಮಗೆ ಹೊಂದಿರಬೇಕು. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರುವ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಗ್ರೂಪ್ D ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತ ನೌಕರರಿಗೆ ಆದ್ಯತೆ ನೀಡಲಾಗುವುದು. ಸೊ ಯಾರೆಲ್ಲ ಗ್ರೂಪ್ D ನೌಕರರಾಗಿ ಆಲ್ರೆಡಿ ನೀವೇನು ವಿಧಾನಸೌಧದಲ್ಲಿ ಕೆಲಸ ನಡೆಸ್ತಿದ್ದೀರಲ್ಲ ವಿಧಾನಸಭೆ ಸಚಿವಾಲಯದಲ್ಲಿ, ಅಂಥವ್ರಿಗೆ ಜಾಸ್ತಿ ಏನಪ್ಪ ಅಂದರೆ ಆದ್ಯತೆಯನ್ನು ಕೊಡ್ತಾರೆ.
ಸೊ ಹೊರಗಡೆನಿಂದ ರಿಕ್ರೂಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ಯಾರಾದರೂ ಗ್ರೂಪ್ ಡಿ ಹುದ್ದೆಯಲ್ಲಿ ಅಲ್ಲಿದ್ದರೆ ಅವ್ರಿಗೂ ಕೂಡ ಆದ್ಯತೆಯನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಬೆರಳಚ್ಚುಗಾರರಿಗೆ ಏನಿದೆ ಅಂದರೆ SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಹೊಂದಿದವರಿಗೆ ಮತ್ತು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಗಣಕ ಯಂತ್ರದ ಕನಿಷ್ಠ 1 ವರ್ಷ ತರಬೇತಿ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ಸೊ ಇದಕ್ಕೇನಪ್ಪ ಅಂದರೆ, ನೀವು ಜಸ್ಟ್ SSLC ಅಥವಾ ತತ್ಸಮಾನ್ ವಿದ್ಯಾರ್ಥಿ ಹೊಂದಿದರೆ ಸಾಕು, ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಬಟ್ ಏನಪ್ಪ ಅಂದರೆ, ಯಾರು ಪದವಿಯನ್ನು ಮಾಡಿರ್ತಿರಲ್ಲ ಅವ್ರಿಗೇನಂದರೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡ್ತಾರೆ. ಅದ್ರ ಜೊತೆಗೆ ಯಾವುದಾದ್ರೂ ಗಣಕಯಂತ್ರದ ಕನಿಷ್ಠ 1 ವರ್ಷದ ತರಬೇತಿ ಹೊಂದಿರಬೇಕು. ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಸ್ ನಿಮ್ಗೆ ಏನಪ್ಪ ಅಂದರೆ ಈ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಏನು ಟ್ರೈನಿಂಗ್ ಕೊಡ್ತಾರಲ್ಲ, ಅಲ್ಲಿ ನೀವು ಏನಾದರೂ ಗಣಕಯಂತ್ರದ 1 ವರ್ಷದ ತರಬೇತಿ ಹೊಂದಿದ್ರು ಕೂಡ ನಿಮ್ಗೆ ಏನಂದರೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ಇದ್ರ ಜೊತೆಗೆ ಏನು ಮಾಡಿರ್ಬೇಕಪ್ಪ ಅಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವ ಪ್ರೌಢ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಪ್ರೌಢ ದರ್ಜೆಯು ಶೀಘ್ರಲಿಪಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಆದ್ಯತೆ ನೀಡಲಾಗುವುದು. ಯಾರೆಲ್ಲ ಏನಪ್ಪ ಅಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವಂಥ ಪ್ರೌಢ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರಲ್ಲ, ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ, ಆದ್ಯತೆಯನ್ನು ನೀಡ್ತಾರೆ. ದಲಾಯತ್ತಿಗೆ ಏನಾಗಿರ್ಬೇಕಂದ್ರೆ ನೀವು 7th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು, ದಲಾಯತ್ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಅದೇ ಥರನಾಗಿ ವಯೋಮಿತಿ ನೋಡಿರಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆಯಲ್ಲಪ್ಪ ಅಲ್ಲಿಗೆ ನಿಮಗೆ ಎಷ್ಟಾಗಿರ್ಬೇಕಂದ್ರೆ 18 ವರ್ಷ ಆಗಿರಬೇಕು. ಅದೇ ಥರನೇ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ, ಸಾಮಾನ್ಯ ವರ್ಗದವರಿಗೆ 35, ಪ್ರವರ್ಗ 2A, 2B, 3A, 3B ದವರಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ದವರಿಗೆ 40 ವರ್ಷ ಇರ್ತದೆ. ಸೊ ಇವೇನಪ್ಪ ಅಂದರೆ ಯಾವ ಹುದ್ದೆಗಳು ಮತ್ತು ಹೇಳಿದ್ವಿ. ನೆಕ್ಸ್ಟ್ ನೋಡಿರಿ, ಅರ್ಜಿಗಳನ್ನು ಯಾವಾಗ ಸಲ್ಲಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅರ್ಜಿಗಳ ನಮೂನೆ 1ರ ದ್ವಿಪ್ರತಿಯಲ್ಲಿ ಅಗತ್ಯವುಳ್ಳ ದಾಖಲೆಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕ 27/5/2022 ಸಂಜೆ 4 ಗಂಟೆಯ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸತಕ್ಕದ್ದು. ಸದರಿ ದಿನಾಂಕ ಸಾರ್ವಜನಿಕ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನದಂದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ನೋಡಿರಿ, ನೀವೇನು ಮಾಡಬೇಕಂದ್ರೆ 27/5/2022 ಸಂಜೆ 4 ಗಂಟೆಯೊಳಗೆ ನೀವೇನಂದರೆ ಅರ್ಜಿಯನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದೆ ನಾನು, ಯಾವುದಾದ್ರೂ ಸರ್ಕಾರಿ ಪುಸ್ತಕ ಮಳಿಗೆ ಅಥವಾ ಮುದ್ರಣಾಲಯದಲ್ಲಿ ಅರ್ಜಿ ಸಿಗುತ್ತೆ. ಅಲ್ಲೇನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನು ನೀವು ಲಗತ್ತಿಸಿ ಏನಪ್ಪ ಅಂದರೆ ನೀವೇ ಸ್ವತಃ ಹೋಗಿಯಾದರೂ ಅವ್ರಿಗೆ ಕೊಡ್ಬೋದು ಅಥವಾ ಪೋಸ್ಟ್ ಮೂಲಕನಾದರೂ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದಿಷ್ಟು ವಿಶೇಷ ಸೂಚನೆಗಳಿವೆ. ಅದು ಬಿಟ್ಟರೆ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂದರೆ, ಹೇಳಿದರೆ ಇಲ್ಲಿ ಸೆಲೆಕ್ಷನ್ ಇಲ್ಲೇನಿರುತ್ತಪ್ಪ ಅಂದರೆ ಮೌಖಿಕ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ ಮೂಲಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಸೊ ನೋಡಿರಿ, ಯಾರ್ಯಾರು SC/ST ಕ್ಯಾಂಡಿಡೇಟ್ಸ್ ಇದ್ದೀರಾ ಮತ್ತು ಪ್ರವರ್ಗ 1 ಕೆಟಗರಿ 1 ಅಭ್ಯರ್ಥಿಗಳಿದ್ದೀರಾ ಅವರಿಗೆ ಅರ್ಜಿ ಶುಲ್ಕ ಇರೋಂಗಿಲ್ಲ. ಉಳಿದ ವರ್ಗದ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಕ್ರಾಸ್ ಮಾಡಿದ ₹500 ಇಂಡಿಯನ್ ಪೋಸ್ಟಲ್ ಆರ್ಡರ್ ಅನ್ನು ಈ ಅಧಿಸೂಚನೆ ಹೊರಡಿಸಿರುವ ದಿನಾಂಕದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ದೊಳಗಿರುವಂತೆ ಖರೀದಿಸಿ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ 1ನೇ ಮಹಡಿ ವಿಧಾನಸೌಧ ಬೆಂಗಳೂರು ಈ ವಿಳಾಸಕ್ಕೆ ಪಾವತಿಯನ್ನು ಮಾಡಬೇಕು. ಸೊ ನೋಡಿರಿ, SC/ST ಮತ್ತು ಪ್ರವರ್ಗ 1ದವರಿಗೆ ಅಪ್ಲಿಕೇಶನ್ ಫೀಸ್ ಇಲ್ಲ, ಬಿಟ್ಟು ಎಲ್ಲ ಸಾಮಾನ್ಯ ವರ್ಗದವರಿಗೆ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ₹500 ಏನಪ್ಪ ಅಂದರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ನ ಕ್ರಾಸ್ ಮಾಡಿರಬೇಕು. ಅದನ್ನು ಯಾರಿಗೆ ಪೇಯಬಲ್ ಅಂತ ಇರಬೇಕಂದ್ರೆ ಅದು ಕೂಡ 27/5/2022 ಪೇಯಬಲ್ ಆಗಬೇಕು. ಯಾರಿಗೆ ಪೇಯಬಲ್ ಆಗಬೇಕಂದ್ರೆ ಇಲ್ಲಿ ನೋಡಿರಿ ಬರೆದಿದ್ದಾರೆ, ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ 1ನೇ ಮಹಡಿ ವಿಧಾನಸೌಧ ಬೆಂಗಳೂರು ಈ ವಿಳಾಸಕ್ಕೆ ನೀವೇನಂದರೆ ಪಾವತಿಯನ್ನು ಮಾಡಬೇಕು. ಅರ್ಜಿ ಶುಲ್ಕವನ್ನು ಒಮ್ಮೆ ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂಪಡೆಯಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಥರ ರಿಕ್ರೂಟ್ಮೆಂಟ್ ಇರುತ್ತೆ ಅಂದರೆ, ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನಿಯಮಾವಳಿಗಳು 2003 ನಿಯಮ 6 ರೀತಿಯ ಮಾನ್ಯ ಸಭಾಧ್ಯಕ್ಷರು ಸೂಚಿಸುವಂತೆ ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆ ಅಥವಾ ಮೌಖಿಕ ಪರೀಕ್ಷೆ ಅಥವಾ ಎರಡೂ ವಿಧಾನಗಳನ್ನು ಅನುಸರಿಸಿ ಯೋಗ್ಯ ಅಭ್ಯರ್ಥಿಗಳಿಂದ ಆಯ್ಕೆ ಮಾಡಲಾಗುವುದು. ಸೊ ನೋಡಿರಿ, ನಿಮಗೇನಿರುತ್ತಪ್ಪ ಅಂದರೆ ಇಲ್ಲಿ ಡೈರೆಕ್ಟ್ ನೇಮಕಾತಿ ಇರೋಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ವಿಧಾನಸಭೆ ಸಭಾಧ್ಯಕ್ಷರು ಯಾವ ಥರ ಹೇಳ್ತಾರಲ್ಲ ಆ ಥರ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಅವರು ಲಿಖಿತ ಪರೀಕ್ಷೆ ಮಾಡಂದರೆ ಲಿಖಿತ ಪರೀಕ್ಷೆ ಮಾಡ್ತಾರೆ, ಅಥವಾ ಮೌಖಿಕ ಪರೀಕ್ಷೆ ಅಂದರೆ ಇಂಟರ್ವ್ಯೂ ಮಾಡಂದರೆ ಇಂಟರ್ವ್ಯೂ ಮಾಡ್ತಾರೆ, ಅಥವಾ ಎರಡರ ಮೂಲಕ ನಿಮ್ಮನ್ನು ಏನಪ್ಪ ಅಂದರೆ ಸೆಲೆಕ್ಷನನ್ನು ಮಾಡ್ತಾರೆ. ಇದಾದಮೇಲೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ನಿಮಗೆ ಏನಪ್ಪ ಅಂದರೆ ನೋಟಿಸ್ ಕೊಡ್ತಾರೆ ಯಾವುದಕ್ಕೆ ಜಾಯ್ನ್ ಆಗೋಕ್ಕೆ.
ಸೊ ನೋಡ್ರಿ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡಿರ್ತೀವಿ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಓದ್ಕೊಂಡು ಕ್ಲಾರಿಫೈ ಮಾಡ್ಕೋಬೋದು. ಯಾರಿಗೆಲ್ಲ ವರ್ಟಿಕಲ್ ರಿಸರ್ವೇಷನ್ ಮತ್ತು ರಿಸರ್ವೇಷನ್ ಏನು ಡಿವೈಡ್ ಆಗಿದೆಯಲ್ಲ ಅದನ್ನು ನೋಡಬೇಕಂದ್ರೂ ಕೂಡ ನೀವೇನಂದರೆ ಅಫಿಷಿಯಲ್ PDF ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ